ಸ್ನೇಹಿತರೆ ಎಲ್ಲರಿಗೂ ಕಲ್ಯಾಣ ಎಜುಕೇಶನ್ ಕೆ ಎಸ್ ಪಿ ಮತ್ತು ಕೆ ಪಿ ಎಸ್ಗೆ ಸ್ವಾಗತವನ್ನು ಕೋರ್ತಾ ಇದ್ವಿ ಇಂದು ನಾವು ಬಹೋಳ ವಿಜ್ಞಾನದ ನಾಲ್ಕನೇ ಒಂದು ವಿಡಿಯೋ ಸೀರೀಸ್ ನ ವಿಡಿಯೋ ನಾಲ್ಕಾಗಿರುತ್ತೆ ಇದು ಇದರಲ್ಲಿ ನಾವು ಇವತ್ತು ಏಷ್ಯಾದ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಮುಂಬರ್ಲಿರುವ ಪ್ರೌಢಶಾಲಾ ಶಿಕ್ಷಕರ ನೇಮಕತೆಗೆ ಈ ಒಂದು ವಿಡಿಯೋ ಪ್ರಮುಖವಾಗಿ ಏನಾಗುತ್ತೆ ತಪ್ಪಾರೆ ಹೆಲ್ಪ್ ಆಗ್ತಾ ಇದೆ ಹಾಗೂ ವಿವಿಧ ರೀತಿಯ ಒಂದು ಪರೀಕ್ಷೆಗಳಿಗೆ ಕೂಡ ಈ ಒಂದು ವಿಡಿಯೋ ಸೀರೀಸ್ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಪ್ರಿವಿಯಸ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಏಷ್ಯಾದಲ್ಲಿ ಒಟ್ಟು ಎಷ್ಟು ದೇಶಗಳಿದಾವೆ ಅಂತೇಳಿ ಏಷ್ಯಾದಲ್ಲಿ ಒಟ್ಟು ಎಷ್ಟು ದೇಶಗಳಿದಾವೆ ನಲವತ್ತೆಂಟು ದೇಶಗಳನ್ನ ನಾವು ಕಾಣ್ತೀವಿ ಹಾಗಾದ್ರೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ನಾವಿಲ್ಲಿ ನೋಡ್ತೀವಿ ಪೂರ್ವ ಏಷ್ಯಾ ಆಗಿರ್ಬೋದು ಮಧ್ಯ ಏಷ್ಯಾ ಆಗಿರ್ಬೋದು ಹಾಗೇನಪ್ಪ ಅಂದ್ರೆ ಆಗ್ನೇಯ ಏಷ್ಯಾಗಳಾಗಿರ್ಬೋದು ಹಾಗೆ ನೈಋತ್ಯ ಏಷ್ಯಾ ಆಗಿರ್ಬೋದು ಹಾಗೆ ದಕ್ಷಿಣ ಭಾರತ ಒಂದು ದಕ್ಷಿಣ ಏಷ್ಯಾ ಆಗಿರ್ಬೋದು ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ ಪ್ರಾದೇಶಿಕವಾರು ನಾವು ಏಷ್ಯಾವನ್ನ ಐದು ವಿಧಗಳನ್ನಾಗಿ ಇಲ್ಲಿ ಅಧ್ಯಯನ ಮಾಡುತ್ತೇವೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಈ ಐದು ವಿಧಗಳನ್ನ ನಾವು ಯಾವ ರೀತಿ ನೋಡ್ಬೋದು ಅನ್ನೋದೇ ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಾಗುತ್ತೆ ಹಾಗಾದ್ರೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳಲ್ಲಿ ನೋಡ್ರಿ ಇಂದು ಏಷ್ಯಾದಲ್ಲಿ ನಲವತ್ತೆಂಟು ದೇಶಗಳಿವೆ ಎಷ್ಟಿದವಂತೆ ನಲವತ್ತೆಂಟು ದೇಶಗಳಿದ್ದಾವೆ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಫಸ್ಟ್ ಕ್ವಶನ್ಗೆ ಅವುಗಳನ್ನು ಕೆಳಗಣಂತೆ ಐದು ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಏಷ್ಯಾವನ್ನ ಎಷ್ಟು ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆಪ್ಪಾ ಅಂತಂದ್ರೆ ಐದು ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಒಂದು ವರ್ಡ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಎನ್ಸಿ ಕ್ಯೂ ಏನ್ ಇದಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರೇಮ್ ಆಗದೆ ಈ ಒಂದು ಚಿಕ್ಕ ಚಿಕ್ಕ ಲೈನ್ಸ್ನಿಂದ ನೀವು ಓದ್ಬೇಕಾದ್ರೆ ಜಸ್ಟ್ ಹಿಂಗ ಸ್ಕಿಪ್ ಮಾಡ್ಕೊಂಡು ಓದ್ಬಿಟ್ರಿದ್ರ ಆ ರೀತಿ ಓದಕ್ಕೆ ಹೋಗ್ಬಾರ ನೆಕ್ಸ್ಟ್ ಪೂರ್ವ ಏಷ್ಯಾ ಇದರಲ್ಲಿ ಯಾವ್ಯಾವ್ದು ಬರುತ್ತಪ್ಪ ಪೂರ್ವ ಏಷ್ಯಾದಲ್ಲಿ ಒಂದು ಚೈನಾ ಬರುತ್ತೆ ನೆಕ್ಸ್ಟ್ ನನಗೆ ಅದರಲ್ಲಿ ನಾರ್ತ್ ಕೊರಿಯಾ ಇದೆ ನೋಡ್ರಿ ಉತ್ತರ ಕೊರಿಯಾ ಮತ್ತು ಸೌತ್ ಕೊರಿಯಾ ಗೋಬಿ ಮರುಭೂಮಿ ಕಂಡು ಬರುವುದಲ್ಲಿ ಚೈನಾ ಮತ್ತು ಮಂಗೋಲಿಯಾದಲ್ಲಿ ಕಂಡು ಬರುತ್ತೆ ಹಾಗೆ ಮಂಗೋಲಿಯಾ ಕೂಡ ಈ ಒಂದು ಪೂರ್ವ ಏಷ್ಯಾದ ಭಾಗ ಆಗಿರುತ್ತೆ ಹಾಗೆ ಇಲ್ಲಿ ತೈವಾನ್ ಇದೆ ನೋಡ್ರಿ ತೈವಾನ್ ಮತ್ತು ಜಪಾನ್ ತೈವಾನ್ ಇದರಲ್ಲೇ ಬರುತ್ತೆ ಹಾಗೆ ಏನಾಗತ್ತಪ್ಪ ಅಂದ್ರೆ ಜಪಾನು ಇಲ್ಲೇ ಬರುತ್ತೆ ಉತ್ತರ ಮತ್ತು ದಕ್ಷಿಣ ಕೊರಿಯಾವನ್ನ ನೋಡ್ತೀವಿ ಚೀನಾವನ್ನ ನೋಡಿದ್ವಿ ಮಂಗೋಲಿಯನ್ನು ನೋಡಿದ್ವಿ ಈಗ ಹಾಂಗ್ಕಾಂಗ್ ಒಂದು ಉಳಿತು ನೋಡ್ರಿ ಹಾಂಕಾಂಗ್ ಏನಿದೆಯಲ್ಲ ಇಲ್ಲಿದೆ ನೋಡ್ರಿ ಹಾಂಕಾಂಗ್ ಇಷ್ಟು ಏನಿದೆಯಲ್ಲ ಒಟ್ಟಾರೆಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ದೇಶಗಳು ಇಲ್ಲಿ ಬರ್ತವೆ ಇವು ಪೂರ್ವ ಏಷ್ಯಾದಲ್ಲಿ ಕಂಡು ಬರುತ್ತೆ ಓಕೆ ಇಲ್ಲಿ ಮ್ಯಾಪಲ್ಲಿ ನೋಡುವುದಾದ್ರೆ ಇಲ್ಲಿದೆ ನೋಡ್ರಿ ಎಲ್ಲೋ ಕಲರ್ ಅಲ್ಲಿ ಶೇಡ್ ಮಾಡಿದೆಯಲ್ಲ ಇದು ಚೈನಾ ಮಂಗೋಲಿಯಾ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಜಪಾನ್ ತೈವಾನ್ನು ಹಾಗೆನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಹಾಂಕಾಂಗ್ ಅಂತೇಳಿ ಬರುತ್ತೆ ಹಾಂಗ್ಕಾಂಗ್ ಇವೆಲ್ಲವೂ ಯಾವ್ದರಲ್ಲಿ ಬರುತ್ತೆ ಪೂರ್ವ ಏಷ್ಯಾದಲ್ಲಿ ಬರುತ್ತೆ ಓಕೆ ಇಷ್ಟನ್ನು ನೀವು ತಿಳ್ಕೊಂಡಿರ್ಬೇಕು ಯಾವ್ಯಾವ ಭಾಗದಲ್ಲಿ ಅಥವಾ ಯಾವ್ಯಾವ ಒಂದು ವಿಭಾಗದಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅಂತೇಳಿ ಕೆಲವೊಂದ್ಸಲ ಎಲಿಮಿನೇಷನ್ ಕೇಳ್ತಾನೆ ಕೆಳಗಿನ ಯಾವ ದೇಶ ಪೂರ್ವ ಏಷ್ಯಾದಲ್ಲಿ ಬರುವುದಿಲ್ಲ ಅಂತೇಳಿ ಆ ಅಂತಹ ಒಂದು ಕ್ವಶನ್ಸ್ ಬಂದಾಗ ಏನಾಗುತ್ತಪ್ಪ ನೀವು ಪೂರ್ವ ಏಷ್ಯಾದಲ್ಲಿ ಬರುವಂತಹ ದೇಶಗಳನ್ನ ತಿಳ್ಕೊಬೇಕಾಗುತ್ತೆ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಏಳು ದೇಶಗಳು ಚೀನಾ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಮಂಗೋಲಿಯಾ ಅಂತ ಇಷ್ಟು ದೇಶಗಳು ಈ ಒಂದು ಏಷ್ಯಾದ ಪೂರ್ವ ವಿಭಾಗದಲ್ಲಿ ಬರುವಂತಹ ದೇಶಗಳಾಗಿರುತ್ತವೆ ಇದು ಉತ್ತರದಲ್ಲಿ ವಿಶಾಲವಾದ ರಷ್ಯಾ ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ ಮೇಲ್ಗಡೆ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ರಷ್ಯಾ ಬರುತ್ತೆ ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ ಹಾಗೇನಪ್ಪ ಅಂದ್ರೆ ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ ಇಲ್ಲಿದೆ ನೋಡ್ರಿ ಇಲ್ಲಿದೆ ಇದು ಒಂದು ದಕ್ಷಿಣ ಏಷ್ಯಾದ ಉತ್ತರ ಭಾಗದಲ್ಲಿ ಕಂಡು ಬರುತ್ತೆ ಹಾಗೇನಪ್ಪ ರಷ್ಯಾದ ಈ ಒಂದು ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ ಹಾಗೆನಪ್ಪ ಅಂದ್ರೆ ಇದು ಮಧ್ಯ ಏಷ್ಯಾದ ಭಾಗದಲ್ಲಿರುವಂತಹ ಒಂದು ಪೂರ್ವ ದಿಕ್ಕಿಗೆ ಇಲ್ಲಿ ನಾವು ಈ ಒಂದು ಪೂರ್ವ ಏಷ್ಯವನ್ನ ನಾವು ಕಾಣ್ತೀವಿ ನೆಕ್ಸ್ಟ್ ಆಗ್ನೇಯ ಏಷ್ಯಾ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರಿತೀವಿ ಇದನ್ನ ಓಕೆ ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಇದೆ ನೋಡ್ರಿ ಇದು ಜಸ್ಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಉತ್ತರ ದಿಕ್ಕು ಅಂತ ಕೋರಿ ಇದು ಪೂರ್ವ ದಿಕ್ಕು ಅಂತ ಅನ್ಕೊಟ್ರಿ ಉತ್ತರದ ಬಲಭಾಗಕ್ಕೆ ಬರುವುದು ಪೂರ್ವ ದಿಕ್ಕು ನೆಕ್ಸ್ಟ್ ಏನಪ್ಪ ದಕ್ಷಿಣ ಹಾಗೇನಾಗತ್ತಪ್ಪ ಅಂದ್ರೆ ಇಲ್ಲಿ ಪಶ್ಚಿಮ ದಿಕ್ಕು ಬರುತ್ತೆ ವಾವ್ ಈ ಆಂಟಿ ನೈಸ್ ಅದಳ ಅಂತೇಳಿ ಇದು ದಿಕ್ಕುಗಳನ್ನ ಹೇಳ್ಬೇಕಾದ್ರೆ ಈ ಕೂಡ ಹೇಳಿದ್ದೆ ಅಂದಾಗ ಏನಾಗತ್ತಪ್ಪ ಅಂದ್ರೆ ಆಂಟಿ ಏನಾಗತ್ತಪ್ಪ ಅಂದ್ರೆ ನೈಸ್ ನೈಸದಳ ಇಲ್ಲಿ ಆಗ್ನೇಯ ದೇಶಗಳು ಆಗ್ನೇಯ ಅಂದ್ರೆ ಇಲ್ಲಿ ಇರುತ್ತೆ ನೋಡ್ರಿ ಸೌತ್ ಈಸ್ಟ್ ದಕ್ಷಿಣ ಮತ್ತು ಪೂರ್ವದ ಮಧ್ಯದಲ್ಲಿ ಬರುವಂತದ್ದು ಏನಂತ ಕರಿತೀವಿ ಆಗ್ನೇಯ ರಾಷ್ಟ್ರಗಳು ಅಂತ ಕರಿತೀವಿ ಓಕೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನೀವು ನೋಡಬಹುದು ಈ ಭಾಗವನ್ನ ಈ ಭಾಗವನ್ನು ಏನಂತ ಕರಿತೀವಿ ನಾವು ಆಗ್ನೇಯ ರಾಷ್ಟ್ರಗಳು ಅಂತ ಕರಿತೀವಿ ಹಾಗಾದ್ರೆ ಇದರಲ್ಲಿ ಬರುವಂತಹ ದೇಶಗಳು ಯಾವ್ಯಾವಪ್ಪ ಇಲ್ಲಿ ಮಯನ್ಮಾರ್ ಬರುತ್ತೆ ಆರ್ಡರ್ ವೈಸ್ ಹೋಗೋಣ ಫಸ್ಟ್ ಇಲ್ಲಿ ಮಯನ್ಮಾರ್ ಇದೆ ಓಕೆ ನೆಕ್ಸ್ಟ್ ಲಾವೋಸ್ ಇಲ್ಲಿ ಕೂಡ ನೋಡ್ರಿ ಲಾವೋಸ್ ವಿಯಟ್ನಾಂ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಬ್ರೂಣೈ ಮಲೇಷಿಯಾ ಸಿಂಗಾಪುರ್ ಹಾಗೆನಪ್ಪ ಇಂಡೋನೇಷಿಯಾ ಫಿಲಿಪೈನ್ಸ್ ಇಷ್ಟು ದೇಶಗಳು ಏನಿದಾವಲ್ಲಪ್ಪ ಇವು ಆಗ್ನೇಯ ಏಷ್ಯಾಯ ಭಾಗ ಆಗಿರುತ್ತವೆ ಅಥವಾ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ನ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾನ್ ನೇಷನ್ಸ್ ಆಸಿಯಾನ ರಾಷ್ಟ್ರಗಳು ನೋಡಲ್ ಹತ್ತು ಹತ್ತು ಕಂಡು ಬರ್ತವೆ ನೋಡ್ರಿ ಓಕೆ ನೋಡ್ಬೋದು ಇಲ್ಲಿ ಮಯನ್ಮಾರ್ ಒಂದು ಲಾವೋಸ್ ವಿಯೆಟ್ನಾಂ ಥಾಯ್ಲೆಂಡ್ ಮೂರು ಹಾಗೆ ಸಾರಿ ಥಾಯ್ಲೆಂಡ್ ನಾಲ್ಕು ಆಗುತ್ತೆ ಇಲ್ಲಿ ಕಾಂಬೋಡಿಯಾ ಐದು ಮಲೇಷಿಯಾ ಆರು ಹಾಗೆನಪ್ಪ ಇಂಡೋನೇಷ್ಯಾ ಏಳು ಸಿಂಗಾಪುರ ಎಂಟು ಬ್ರೂಡೈ ಒಂಬತ್ತು ಹಾಗೆ ಅಂದ್ರೆ ಫಿಲಿಪೈನ್ಸ್ ಹತ್ತು ಒಟ್ಟಾರೆಯಾಗಿ ಆಸಿಯಾನ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ ಹತ್ತಿದ ಬೈ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತೇಳಿ ಆಗ್ನೇಯ ಏಷ್ಯಾದ ಒಂದು ಗುಂಪಿದೆ ಈ ಆಸಿಯಾನದ ಒಟ್ಟು ಹತ್ತು ದೇಶಗಳೇ ಇವ್ವಿರುತ್ತವೆ ನೋಡ್ರಿ ಓಕೆ ಇನ್ನೊಂದ್ಸಲ ಬೇಕಿದ್ರೆ ನೀವು ಮ್ಯಾಪಲ್ಲಿ ಕ್ಲಾರಿಫಿಕೇಶನ್ ಆಗಿ ಒಂದ್ಸಲ ಪಾಸ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡಿರಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಗೂಗಲಲ್ಲಿ ಹೋಗಿ ಪ್ರತಿಯೊಂದು ಇಮೇಜ್ ಸರ್ಚ್ ಮಾಡೋದಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಇಮೇಜ್ ಅನ್ನು ಕೂಡ ಹಾಕಿದೆ ಹಾಗೆ ನಿಮ್ಮ ಒಂದು ಟೈಮ್ ಇಲ್ಲಿ ಸೇವ್ ಆಗ್ಲಿ ಅಂತೇಳಿ ನಾವು ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ ನೀವು ಇದನ್ನೆಲ್ಲ ಏನಾಗುತ್ತಪ್ಪ ಸರ್ಚ್ ಮಾಡಿ ಈ ತರ ಇಮೇಜಸ್ನ ಹುಡುಕ್ ಬಿಟ್ಟು ನೀವು ಸ್ಟಡಿ ಮಾಡೋಕ್ಕೆ ಹತ್ತಿರ ತರ ಒಂದು ನಾವು ಕ್ಲಾಸ್ ಮಾಡ್ತೀವಲ್ಲ ಅದಕ್ಕೆ ತ್ರೀ ಅವರ್ಸ್ ಅದನ್ನು ಸ್ಪೆಂಡ್ ಮಾಡಬೇಕು ಆ ತ್ರೀ ಅವರ್ಸ್ ಸ್ಪೆಂಡ್ ಮಾಡೋ ಬದ್ ನಮ್ದಿಲ್ಲಿ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ವಿಡಿಯೋ ನೋಡಿದ್ರೆ ಟೈಮ್ ಸೇವ್ ಆಗುತ್ತೆ ನಿಮ್ದು ಅರೌಂಡ್ ಎರಡೂವರೆ ತಾಸು ನಿಮಗೆ ಟೈಮ್ ಸೇವ್ ಆಗುತ್ತೆ ಮಯನ್ಮಾರ್ ಇದೆ ನಮ್ಮ ಭಾರತದ ಗಡಿಭಾಗದಲ್ಲಿ ಬರುವಂತಹ ಮಯನ್ಮಾರ್ಲಿಂದ ಈ ಒಂದು ಆಗ್ನೇಯ ಏಷ್ಯಾಗಳು ಸ್ಟಾರ್ಟ್ ಆಗುತ್ತೆ ಮ್ಯಾನ್ಮಾರ್ ಬಗ್ಲಾಗ ಯಾವ್ದು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಬರುವಂತದ್ದು ಲಾವೋಸ್ ಇದೆ ಲಾವೋಸ್ ಕೆಳಗಡೆ ಏನಾಗುತ್ತೆ ಥಾಯ್ಲ್ಯಾಂಡ್ ಇದೆ ಥೈಲ್ಯಾಂಡ್ ಇಲ್ಲಿ ಬಗ್ಲಾಗ ರೆಡ್ ಕಲರ್ ಏನು ಕಂಡು ಬರುತ್ತಲ್ಲ ಇದೆ ಲಾವೋಸ್ ಮತ್ತೆ ಥೈಲ್ಯಾಂಡ್ ನ ಬಾರ್ಡರ್ ಇದೆಯಲ್ಲ ಅದು ವಿಯಾಟ್ನಂ ಆಗಿನಂತಂದ್ರೆ ಇಲ್ಲಿ ಲಾವೋಸ್ ಥೈಲ್ಯಾಂಡ್ ಮತ್ತು ಈ ಒಂದು ವಿಯಾಟ್ನಂ ನ ಮಧ್ಯದಲ್ಲಿ ಕಂಡು ಬಂದಂತೆ ಈ ಒಂದು ಕಾಂಬೋಡಿಯಾ ದೇಶ ಅದ್ರ ಕೆಳಗಡೆ ಬಂದಾಗ ಅಂದ್ರೆ ಇಲ್ಲಿ ಮಲೇಷಿಯಾ ಅದ್ರ ಸ್ವಲ್ಪ ಮಲೇಷಿಯಾ ಕೆಳಗಡೆ ಬಂದಾಗ ಇಲ್ಲಿ ಸಿಂಗಾಪುರ್ ಬರುತ್ತೆ ಹಾಗೆ ಆ ಒಂದು ಸಿಂಗಾಪುರ್ ಬಗ್ಲ ನೋಡೋದಾದ್ರೆ ಇಲ್ಲಿ ಬ್ಲೂ ಕಲರ್ ಏನಿದೆಯಲ್ಲ ಇದು ಭ್ರೂಣೈ ದೇಶ ಆಗಿರುತ್ತೆ ಭ್ರೂಣೈ ದೇಶದ ಮೇಲೆ ಇಲ್ಲಿ ಛಿದ್ರವಾಗಿ ಆಗಿದೆಯಲ್ಲ ಇದನ್ನ ಫಿಲಿಪೈನ್ಸ್ ಫಿಲಿಪೈನ್ಸ್ ದೀಪಗಳು ಅಂತ ಕರಿತೀವಿ ಡಾಟಾ ಡಾಟೆ ಏನಿದೆಪ ಇವು ಫಿಲಿಪೈನ್ಸ್ ಆಗಿರುತ್ತೆ ಹಾಗೆ ಇಷ್ಟು ದೊಡ್ಡದಾಗಿ ಕಂಡು ಬರುವಂತದ್ದೇ ಏನಾಗುತ್ತಪ್ಪ ಅಂದ್ರೆ ಇದು ಇಂಡೋನೇಷ್ಯಾ ಇಲ್ಲಿಯವರೆಗೆ ಹರಡಿದೆ ನೋಡ್ರಿ ಹಾಗೆ ಏಷ್ಯಾದ ಕೊನೆಯ ರಾಷ್ಟ್ರ ಕೂಡ ಇದೆ ಇಕ್ವಿಡ್ರಿಗೆ ಸಮೀಪ ಇರುವಂತಹ ದೇಶ ಯಾವ್ದಪ್ಪ ಅಂದ್ರೆ ಅದು ಇಂಡೋನೇಷ್ಯಾ ಆಗಿರುತ್ತೆ ಒನ್ ಡಿಗ್ರಿ ಅಂತ ನಾವು ಅಧ್ಯಯನ ಮಾಡಿದ್ವಲ್ಲ ಒನ್ ಡಿಗ್ರಿ ನಾರ್ತ್ ಟು ಅಂತೇಳಿ ಅಧ್ಯಯನ ಮಾಡಿದ್ವಲ್ಲ ಇದು ಸೆವೆಂಟಿ ಫೋರ್ತ್ ಅನ್ನ ಅದು ಏನಾಗುತ್ತಪ್ಪ ಅಂದ್ರೆ ಇಂಡೋನೇಷ್ಯಾದಿಂದ ಪ್ರಾರಂಭ ಆಗತ್ತೆ ಇದೊಂದು ಪರ್ಯಾಯ ದ್ವೀಪ ಹಾಗೂ ದೀಪ ಸಮೂಹಗಳ ಪ್ರದೇಶ ಅಂತೇಳಿ ಕರೆಯಲಾಗತ್ತೆ ಯಾವ್ದನ್ನ ಆಗ್ನೇಯ ಯೇಶವನ್ನ ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ ಚಿತ್ರದಲ್ಲಿ ಕೂಡ ನೋಡಬಹುದು ಇಲ್ಲಿ ಕೂಡ ಏನಾಗತ್ತಪ್ಪ ಇಂಡೋನೇಷ್ಯಾದ ದೀಪಗಳನ್ನ ನಾವು ನೋಡ್ತೀವಿ ಹಾಗೆ ಇಲ್ಲಿ ಫಿಲಿಪೈನ್ಸ್ ನ ದೀಪಗಳನ್ನ ದೀಪಗಳ ಸಮೂಹವನ್ನು ನೋಡ್ತೀವಿ ಹಾಗೆ ನೋಡ್ರಿ ಇಲ್ಲಿ ಮಯನ್ಮಾರ್ನಲ್ಲಿ ಕೂಡ ದೀಪಗಳನ್ನ ನೋಡ್ತೀವಿ ಆಗ ಏನಾಗತ್ತಪ್ಪ ಅಂದ್ರೆ ಈ ಒಂದು ಪ್ರದೇಶವನ್ನು ಏನು ಕರಿತೀವಪ್ಪಾ ಅಂದ್ರೆ ಆಗ್ನೇಯೇಶವನ್ನ ಪರ್ಯಾಯ ದ್ವೀಪ ಹಾಗೂ ದ್ವೀಪ ಸಮೂಹಗಳ ಪ್ರದೇಶದಲ್ಲಿ ಕರಿತೀವಿ ಉದಾಹರಣೆಗೆ ಸುಮತ್ರ ಇಂಡೋನೇಷ್ಯಾದಲ್ಲಿ ಏನಾಗತ್ತಪ್ಪ ಅಂದ್ರೆ ಸುಮತ್ರ ಜಾವ ಹಾಗೆ ಸುಲವೇಶಿ ಬೋರ್ನಿಯಾ ಪಪುವಾ ಇತ್ಯಾದಿ ಏನಾಗತ್ತಪ್ಪ ಅಂದ್ರೆ ಇದರ ಪಶ್ಚಿಮ ಹಿಂದೂ ಸಾಗರ ಮತ್ತು ನಮ್ಮ ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳು ಇದಾವೆ ಒಂದು ಈ ಒಂದು ಮಿಸ್ರಣವನ್ನು ನೋಡೋದಾದ್ರೆ ಈ ಭಾಗದಲ್ಲಿ ಯಾವ ಬರುತ್ತೆ ಪೆಸಿಫಿಕ್ ಓಷನ್ ಬರುತ್ತೆ ಪೆಸಿಫಿಕ್ ಮಹಾಸಾಗರವನ್ನ ನಾವು ಕಾಣ್ತೀವಿ ಹಾಗೆ ಇದರ ಓಕೆ ಇದರ ಪಶ್ಚಿಮಕ್ಕೆ ನೋಡುದಾದ್ರೆ ಇಲ್ಲಿ ಹಿಂದೂ ಮಹಾಸಾಗರವನ್ನ ನಾವು ಕಾಣ್ತೀವಿ ಇಂಡಿಯನ್ ಓಷನ್ ಅನ್ನ ಕಾಣ್ತೀವಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಒಂದು ದೇಶದ ಹೆಸರನ್ನು ಹೊಂದಿರುವಂತಹ ಸಾಗರಗಳಲ್ಲಿ ಇದು ಒಂದೇ ನೋಡ್ರಿ ಪೆಸಿಫಿಕ್ ಓಷನ್ ಆರ್ಕಟಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಈ ರೀತಿಯಾಗಿ ನಮ್ಮ ಡಿವೈಡ್ ಆಗಿದ್ದಾವೆ ಹಾಗೆ ಇದರಲ್ಲಿ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಒಂದು ಅಟ್ಲಾಂಟಿಕ್ ಓಷನ್ ಕೂಡ ಇದೆ ಅದರಲ್ಲಿ ಹಿಂದೂ ಮಹಾಸಾಗರ ಏನಿದೆಯಲ್ಲ ಇದು ಒಂದು ದೇಶವನ್ನು ಪ್ರತಿನಿಧಿಸುವಂತಹ ಏಕೈಕ ಒಂದು ಸಮುದ್ರ ಆಗಿ ಇದು ಸಾರಿ ಸಾಗರ ಆಗಿರುತ್ತೆ ನೋಡ್ರಿ ಹಾಗಾಗಿ ಇದರ ಒಂದು ಅಂದ್ರೆ ಆಗ್ನೇಯ ಏಷ್ಯಾದ ಪೂರ್ವಕ್ಕೆ ಯಾವ್ದು ಇದೆ ಪೆಸಿಫಿಕ್ ಓಷನ್ ಇದೆ ಹಾಗೇನಾಗತ್ತಪ್ಪ ಅಂದ್ರೆ ಪಶ್ಚಿಮಕ್ಕೆ ಇದು ಹಿಂದೂ ಮಹಾಸಾಗರವನ್ನು ಹೊಂದಿರುತ್ತೆ ಹಾಗೆ ಇದನ್ನ ದೀಪ ಸಮೂಹಗಳು ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ಇದರಲ್ಲಿ ಬರುವಂತಹ ರಾಷ್ಟ್ರಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಕೆಲವು ಬಾರಿ ನಿಮ್ಮ ಒಂದು ಪಿ ಸಿ ಪಿ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ಡಿ ಎಫ್ ಟಿ ಅಲ್ಲಿ ಕೂಡ ಕ್ವಶನ್ ಅನ್ನು ಕೇಳ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಆಸಿಯಾನ ರಾಷ್ಟ್ರದ ಭಾಗವಾಗಿಲ್ಲ ಅಂತೇಳಿ ಅನ್ನ ಕೇಳ್ತಾನೆ ಅದಕ್ಕೋಸ್ಕರ ಆದರೂ ನೀವು ಈ ಹೆಸರುಗಳನ್ನ ನೆನ್ಪಿಟ್ಕೊಂಡಿರ್ಬೇಕು ನೆಕ್ಸ್ಟ್ ದಕ್ಷಿಣ ಏಷ್ಯಾ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಭಾರತ ಕಂಡು ಬರಬಾರದು ಏಷ್ಯಾದಲ್ಲಿರುವಂತಹ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ ಇಂಡಿಯಾ ಫಸ್ಟ್ ಏನಾಗ ಮೇಜರ್ ದೇಶ ಅದು ಇಂಡಿಯಾ ಬರುತ್ತೆ ತದನಂತರ ನೆನಪಾದ್ರೆ ಪಾಕಿಸ್ತಾನ್ ಬಗ್ಗೆ ತಿಳ್ಕೊಬೇಕು ನಾವು ಪಾಕಿಸ್ತಾನ ಎರಡನೇದ್ದು ನೇಪಾಳ ಭೂತಾನ್ ಓಕೆ ಹಾಗೆ ಮೂರು ನಾಲ್ಕು ನೆಕ್ಸ್ಟ್ ಬಾಂಗ್ಲಾದೇಶ ಐದು ಶ್ರೀಲಂಕಾ ನಮ್ಮ ಭಾರತದ ಒಂದು ಮ್ಯಾಪ್ ತಗೊಂಡ್ರೆ ಇದು ಉಚಿತವಾಗಿ ದೊರೆಯುವಂತಹ ಒಂದು ಮ್ಯಾಪ್ ಆಗಿರುತ್ತೆ ಹಾಗೆ ಏನಂತಪ್ಪ ಅಂದ್ರೆ ಶ್ರೀಲಂಕಾ ಆರನೇ ಒಂದು ದೇಶ ಆಗುತ್ತೆ ನೆಕ್ಸ್ಟ್ ಕೊನೆಯದಾಗ ಏನಪ್ಪ ಅಂದ್ರೆ ಏಳನೇದಾಗಿ ಮಾಲ್ಡೀವ್ಸ್ ದೇಶ ಓಕೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕಾನ್ಫರೆನ್ಸ್ ಅಂತ ಕರಿತೀವಿ ಸಾರ್ಕ್ ಸೌತ್ ಏಷ್ಯನ್ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಒಕ್ಕೂಟ ಆಗಿರುತ್ತೆ ಇದರಲ್ಲಿ ಮಾಲ್ಡೀವ್ಸ್ ಬರುತ್ತೆ ನೋಡ್ರಿ ಬಟ್ ಮಯನ್ಮಾರ್ ಬರೋದಿಲ್ಲ ಓಕೆ ರಾಷ್ಟ್ರಗಳ ನೋಡೋದಾದ್ರೆ ಪಾಕಿಸ್ತಾನ್ ನೇಪಾಳ ಭೂತಾನ ಇಂಡಿಯಾ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಓಕೆ ಇಲ್ಲಿ ಮೇನ್ ಮ್ಯಾಪಲ್ಲಿ ನೋಡೋದಾದ್ರೆ ಈ ಭಾಗ ನೋಡ್ರಿ ಈ ಭಾಗ ಸೊ ಡಾರ್ಕ್ ಹಾಕಿ ಕಲರ್ ಏನಿದೆಯಲ್ಲ ಕಲರ್ ಈ ಭಾಗ ಏನಿದೆಯಲ್ಲ ಇದು ಇಲ್ಲಿ ಮಾಲ್ಡೀವ್ಸ್ ದ್ವೀಪಗಳು ಕಂಡು ಬರುತ್ತೆ ಆಗಿನಪ್ಪ ಏಷ್ಯಾದಲ್ಲಿ ಅತ್ಯಂತ ಒಂದು ಚಿಕ್ಕ ದೇಶನೇ ಈ ಒಂದು ಮಾಲ್ಡೀವ್ಸ್ ಆಗಿರುತ್ತೆ ಹಾಗಾಗಿ ಈ ಒಂದು ಭಾಗದಲ್ಲಿರುವಂತಹ ದೇಶಗಳ ಕರಿತೀವಿ ನಾವು ದಕ್ಷಿಣ ಏಷ್ಯಾದ ಭಾಗಗಳ ಒಂದು ದೇಶಗಳು ಅಂತೇಳಿ ಕರಿತೀವಿ ಓಕೆ ಇಷ್ಟು ಸಾಕು ನೆಕ್ಸ್ಟ್ ನೈಋತ್ಯ ಏಷ್ಯಾ ಯಾವ್ದು ಹೆಂಗ್ ಬರುತ್ತೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಂತೀನಿ ವಾವ್ ಈ ಆಂಡಿ ನೈಸದಾಳ ಈ ಒಂದು ನೈಋತ್ಯ ಭಾಗ ಈ ಭಾಗದಲ್ಲಿ ಬರುವಂತಹ ದೇಶಗಳಿಗೆ ಕರಿತೀವಿ ನಾವು ನೈಋತ್ಯ ಅಂತೇಳಿ ಕರಿತೀವಿ ಹಾಗಾದ್ರೆ ಅದರಲ್ಲಿ ಯಾವ್ಯಾವ ದೇಶಗಳು ಬರ್ತಾವಪ್ಪ ಒಂದು ಅಫ್ಘಾನಿಸ್ ಸಾರಿ ಅಫ್ಘಾನಿಸ್ತಾನ್ ಇಲ್ಲಿದೆ ಅಫ್ಘಾನಿಸ್ತಾನ್ ಬಗ್ಲಾಗ ಯಾವ್ದು ಇದೆ ಇರಾನ್ ದೇಶ ಇದೆ ಇರಾನ್ ಬಗಲಾಗ ಯಾವ್ದಿದೆ ಇರಾಕ್ ದೇಶ ಇದೆ ಹಾಗೆ ಇರಾಕ್ ಮೇಲೆ ನೋಡ್ರಿ ಸಿರಿಯಾ ಇದೆ ಸಿರಿಯಾ ಮೇಲೆ ಏನಾಗತ್ತಪ್ಪ ಟರ್ಕಿ ಇದೆ ಇದು ಇಲ್ಲಿಗೆ ಎಂಡ್ ಆಗಿತ್ತು ಇಲ್ಲಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಯುರೋಪ್ ಕಾಂಟಿನೆಂಟ್ ಸ್ಟಾರ್ಟ್ ಆಗುತ್ತೆ ಯುರೋಪ್ ನಲ್ಲಿ ನೋಡೋದಾದ್ರೆ ಇದು ಬ್ಲ್ಯಾಕ್ ಸಿ ಇದೆ ಹಾಗೆನಾಗತ್ತಪ್ಪ ಅಂದ್ರೆ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಬರುತ್ತೆ ಹಾಗೆ ಇಲ್ಲಿ ರೆಡ್ ಸಿ ಇದು ಆಲ್ರೆಡಿ ನಾವು ಹೇಳಿದ್ವಿ ನಿಮ್ಗೆ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವಂತಹ ಸಮುದ್ರಗಳ ಬಗ್ಗೆ ತಿಳ್ಕೊಂಡಿವಿ ಹಾಗೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಒಂದು ಸುಯರ್ಸ್ ಅಂತ ಅಂತೇಳಿ ಬರುತ್ತೆ ಇದು ಇದು ಕೂಡ ಏನಾಗತ್ತಪ್ಪ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾವನ್ನ ಬೇರ್ಪಡಿಸುತ್ತೆ ಹಾಗೆ ಯುರೋಪ್ ಅನ್ನ ಬೇರ್ಪಡಿಸುವಂತಹ ಒಂದು ನದಿಗೆ ಈ ಒಂದು ಸಮುದ್ರಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆನಪ್ಪ ಅಂದ್ರೆ ಯುರಾಲ್ ಮೌಂಟೇನ್ಸ್ ಅಂತ ಹೇಳಿ ಬರುತ್ತೆ ಯುರಲ್ ರಿವರ್ ಅಂತ ಹೇಳಿ ಬರ್ತವೆ ಇದೆಲ್ಲದರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಪ್ರಿವಿಯಸ್ ಅಲ್ಲಿ ತಿಳ್ಕೊಂಡಿದೀವಿ ಹಾಗಾದ್ರೆ ಎಲ್ಲಿ ತನ್ನ ಮದುವೆ ನಾವಿಲ್ಲಿ ಇಲ್ಲಿ ಟರ್ಕಿ ರೀಚ್ ಆದ್ವಿ ಹಾಗೆ ಸಿರಿಯಾದ ಕೆಳಗಡೆ ಬರ್ರಿ ನೀವು ಇಲ್ಲಿ ಲೆಬನನ್ ಸಿಪ್ರಸ್ ಅನ್ನು ನೋಡ್ತೀರಾ ಲೆಬನನ್ ಅನ್ನು ನೋಡ್ತೀರಾ ಹಾಗೆ ಇಸ್ರೇಲ್ ಕೂಡ ಏನಾಗತ್ತಪ್ಪ ಅಂದ್ರೆ ಇದು ಏಷ್ಯಾದನೇ ಭಾಗ ಆಗಿರುತ್ತೆ ನೋಡ್ರಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಈ ಸಿಪ್ರಸ್ ಲೆಬನನ್ ಅಂತ ಇಸ್ರೇಲ್ ಅಂತ ಬಂದಿದ್ದ ತಕ್ಷಣ ಇದೇನು ಯುರೋಪ್ ಕಾಂಟಿನೆಂಟ್ ಅಲ್ಲಿರುವಂತಹ ದೇಶಗಳಲ್ಲ ಇಸ್ರೇಲ್ ನಮ್ಮ ಏಷ್ಯಾದಲ್ಲಿರುವಂತಹ ಕೊನೆಯ ಲಾಸ್ಟ್ ಗೆ ಇರುವಂತಹ ಒಂದು ದೇಶಗಳಾಗಿರುತ್ತವೆ ನೋಡ್ರಿ ಹಾಗೆ ಅದ್ರ ಬಗ್ಗೆ ಯಾವ್ದಿದೆ ಜೋರ್ಡಾನ್ ಇದೆ ಹಾಗೆ ಈ ಕಡೆ ಬಂದಾಗ ಏನಂತ ಈ ರೀತಿಯಾಗಿ ವಿಸ್ತಾರವಾಗಿರುವಂತಹ ಒಂದು ಪ್ರದೇಶ ಏನಿದೆಯಲ್ಲ ಇದು ಸೌದಿ ಅರೇಬಿಯಾ ಹಾಗೆ ಇಲ್ಲಿ ಕತಾರ್ ಇದೆ ಹಾಗೆ ಯು ಎ ಇ ಬೆಹ್ರೈನ್ ಕುವೈತ್ ಹಾಗೆ ಒಮ್ಮನ್ ದೇಶ ಒಮ್ಮನ್ ದೇಶ ಜಸ್ಟ್ ಅಲ್ಲಿ ಇದೆ ಹಾಗೆ ಇದು ಇಲ್ಲಿ ಕಂಟಿನ್ಯೂಷನ್ ಆಗಿದೆ ನೋಡ್ರಿ ಹಾಗೆ ಯಮನ್ ದೇಶ ಒಮ್ಮೆನ್ ಬೇರೆ ಮತ್ತು ಯಮನ್ ಬೇರೆ ಈ ರೀತಿಯಾಗಿ ಹರಡಿದೆ ಇಲ್ಲಿ ಪರ್ಷಿಯನ್ ಗಲ್ಫ್ ಕಂಡು ಬರುತ್ತೆ ಇದರ ಮಧ್ಯದಲ್ಲಿ ಹಾಗೇನಾಗುತ್ತಪ್ಪ ಅಂದ್ರೆ ಇದರ ಒಂದು ಪಶ್ಚಿಮ ಭಾಗದಲ್ಲಿ ರೆಡ್ ಸಿ ಕೆಂಪು ಸಮುದ್ರ ಕಂಡು ಬರುತ್ತೆ ಹಾಗೆ ಈ ಒಂದು ನೈಋತ್ಯ ಏಷ್ಯಾದ ನೈಋತ್ಯ ಔಷಧ ಅಂದ್ರೆ ವಾಯುವ್ಯ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ನನಗಿದೆಯಲ್ಲ ಇದು ಮೆಡಿಟೇರಿಯನ್ ಸಮುದ್ರ ಹಾಗೆ ಟರ್ಕಿಯ ಮೇಲ್ಗಡೆ ಬ್ಲಾಕ್ ಸೀ ಕಂಡು ಬರುತ್ತೆ ಹಾಗೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಇರಾನ್ನ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ ಯಾವ್ದಾವ್ದು ಎಲ್ಲಿ ಬರುತ್ತೆ ಅಂತ ಹೇಳಿ ನೀವು ಜೋಗ್ರಫಿಕಲಿ ತಿಳ್ಕೊಂಡಿರ್ಬೇಕು ಹಾಗಾಗಿ ಒಟ್ಟು ಎಷ್ಟಿದಾವಿ ಇಲ್ಲಿ ಅಫ್ಘಾನಿಸ್ತಾನ್ ಒಂದು ಇರಾನ್ ಎರಡನೇ ದೇಶ ಅಂದ್ರೆ ಇರಾಕ್ ಸಿರಿಯಾ ಹಾಗೆನಾಗತ್ತಪ್ಪ ಅಂದ್ರೆ ಟರ್ಕಿ ಸೈಪ್ರಸ್ ಲೆಬನಾನ್ ಇಸ್ರೇಲ್ ಓಕೆ ಇಸ್ರೇಲ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯಾಕಪ್ಪ ಅಂದ್ರೆ ದೇಶ ನೀವು ಚಿಕ್ಕದಂತೆಕೊಂಡಿರ್ಬೋದು ಬಟ್ ಈ ಒಂದು ಸೇನೆಯಲ್ಲಿ ಆಗಿರ್ಬೋದು ಅಥವಾ ಏನಾಗುತ್ತಪ್ಪ ಅಂದ್ರೆ ಇತರ ರೀತಿಯಾದಂತಹ ಒಂದು ತಂತ್ರಜ್ಞಾನದಲ್ಲಿ ಅಗ್ರಿಕಲ್ಚರ್ ತಂತ್ರಜ್ಞಾನದಲ್ಲಿ ಕೂಡ ಅದು ಬಹಳ ಮುಂದುವರೆದಿರುವಂತಹ ಏಷ್ಯಾದ ದೇಶ ಆಗಿರುತ್ತೆ ಹತ್ತು ಬೇರೆ ಏನಾಗತ್ತಪ್ಪ ಅಂದ್ರೆ ಹನ್ನೊಂದು ಹಾಗೆ ಕತರ್ ಹನ್ನೆರಡು ಅರಬ್ ಎಮಿರೇಟ್ಸ್ ಏನಾಗತ್ತಪ್ಪ ಅಂದ್ರೆ ಹದಿಮೂರು ಒಮನ್ ಹದಿನಾಲ್ಕು ಪ್ಯಾಲೆಸ್ಟೈನ್ ಹದಿನೈದು ಸೌದಿ ಅರೇಬಿಯಾ ಹದಿನಾರು ಆಗನಗ ತಪ್ಪರೆ ಎಮರ್ ಹದಿನೇಳು ದೇಶಗಳನ್ನ ನಾವು ಈ ಒಂದು ವಿಭಾಗದಲ್ಲಿ ಕಾಣ್ತೀವಿ ನೈಋತ್ಯ ಏಷ್ಯಾದ ಹದಿನೇಳು ದೇಶಗಳನ್ನ ನಾವಿಲ್ಲಿ ಕಾಣ್ತೀವಿ ಅದನ್ನ ಏನಿದೆಯಲ್ಲ ನೀವು ಮ್ಯಾಪ್ ಅಲ್ಲಿ ತಿಳ್ಕೊಂಡಿರ್ಬೇಕು ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು ಆರ್ಡರ್ ವೈಸ್ ಇದು ಪಾಕಿಸ್ತಾನ್ ನೋಡ್ರಿ ಇದು ಇಂಡಿಯಾ ಇಲ್ಲಿ ಏನು ಹೆಡ್ಜ್ ಕಾಣ್ತಾ ಇದೆಯಲ್ಲ ಇಲ್ಲಿ ಏಯ್ಟಿ ಕಿಲೋಮೀಟರ್ಸ್ ಏನಿದೆಯಲ್ಲ ನಮ್ಮ ಒಂದು ಭಾರತ ದೇಶ ಗಡಿಯನ್ನು ಹಂಚಿಕೊಂಡಿದೆ ಹಾಗಾಗಿ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಇಂದ ಪ್ರಾರಂಭವಾಗಿ ಈ ರೀತಿಯಾಗಿ ಇರಾನ್ ಇರಾಕು ಸಿರಿಯಾ ಟರ್ಕಿ ಜೋರ್ಡನ್ ಈ ಸೇ ನೀವೇನಾದ್ರೂ ಇತಿಹಾಸ ಓದಬೇಕಾದ್ರೂ ಕೂಡ ಈ ಒಂದು ಇರಾನ್ ಇರಾಕ್ ಇದು ಮಾರ್ಗ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ಯುರೋಪಿಯನ್ ಏನಾಗಂತಪ್ಪ ಅಂದ್ರೆ ಈ ಭಾಗದ ಒಂದು ಈ ಒಂದು ರೂಟ್ ಮೂಲಕ ಏನಾಗತ್ತಪ್ಪ ಅಂದ್ರೆ ಅಹ್ ಮಾರುಕಟ್ಟೆಯನ್ನ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ಕಾನ್ಸ್ಟಿಟ್ಯೂಟಲ್ ನಗರ ಪತನ ಆಗುತ್ತೆ ತದನಂತರದ ಏನಂತಂದ್ರೆ ಈ ಒಂದು ಸಿ ರೂಟ್ ಕಂಡಿರೋದಕ್ಕೆ ಉತ್ತೇಜನವನ್ನ ನೀಡ್ತಾರೆ ಎಲ್ಲ ಒಂದು ರಾಜರು ಪ್ರೋತ್ಸಾಹ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಆದರೂ ಈ ಒಂದು ಆರ್ಡರ್ ವೈಸ್ ಅನ್ನ ಓಕೆ ಸಿರಿಯಾ ಇರಾಕ್ ಇರಾನ್ ಅಫ್ಘಾನಿಸ್ತಾನ್ ವಾಯುವ್ಯ ಭಾಗದ ಮೂಲಕ ಏನಾಗುತ್ತಪ್ಪ ಅಂದ್ರೆ ಯುರೋಪಿನ ಮಾರುಕಟ್ಟೆ ನಡೀತಾ ಇರುತ್ತೆ ಅಂದ್ರೆ ಟ್ರೇಡ್ ನಡೀತಾ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೋಸ್ಕರ ಆದ್ರೆ ಈ ರೂಟ್ ಅನ್ನ ಓಕೆ ಒಟ್ಟಾರೆಯಾಗಿ ಹದಿನೇಳು ದೇಶಗಳ ಒಂದು ಸೀರೀಸ್ ಅನ್ನ ನಾವು ಈ ಒಂದು ರೈಲು ದೇಶದಲ್ಲಿ ಕಾಣುತ್ತೇವೆ ಹಾಗೆ ಈ ವಿಭಾಗವು ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿದ್ದು ಎಲ್ಲಿದೆ ಬ್ಲಾಕ್ ಸಿ ಇದರ ಒಂದು ದಕ್ಷಿಣ ಭಾಗದಲ್ಲಿದ್ದು ಹಾಗೆ ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಅಲ್ಲಿ ಹೇಳಿದೆ ನಿಮ್ಗೆ ಇಲ್ಲಿ ಈ ಭಾಗದಲ್ಲಿ ಯಾವ್ದು ಕಂಡು ಬರುತ್ತೆ ನಮ್ಗೆ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ ಮತ್ತು ಪೂರ್ವಕ್ಕೆ ಭಾರತಗಳ ನಡುವೆ ವಿಸ್ತರಿಸಿದೆ ಇಲ್ಲಿ ಪೂರ್ವ ಭಾಗದಲ್ಲಿ ಯಾವ್ದನ್ನ ನೋಡ್ತೀವಿ ನಾವು ಭಾರತಗಳನ್ನ ನೋಡ್ತೀವಿ ಈ ರೀತಿಯಾಗಿ ಏನಾಗುತ್ತಪ್ಪ ನೈಋತ್ಯ ಏಷ್ಯ ವಿಸ್ತರಿಸಾಗಿದೆ ಇದು ಬಹಳವಾಗಿ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಆವರಿಸಿದ್ದರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ನಿಲಗಳಿಂದ ಸಮೃದ್ಧವಾಗಿದೆ ಇವೆಲ್ಲ ರಾಷ್ಟ್ರಗಳು ಇದ್ದಾವಲ್ಲ ಯು ಎ ಆಗಿರ್ಬೋದು ಕತಾರ್ ಆಗಿರ್ಬೋದು ಮತ್ತೆ ಅಂದ್ರೆ ಬಹರೇನ್ ರಾಷ್ಟ್ರಗಳಾಗಿರ್ಬೋದು ಒಮಾನ್ ಎಮೆನ್ ರಾಷ್ಟ್ರಗಳು ಹಾಗೇನಪ್ಪ ಅಂದ್ರೆ ಈ ಒಂದು ಇರಾಕ್ ಸಿರಿಯಾದಲ್ಲಿ ಏನಾಗೈತಪ್ಪ ಅಂದ್ರೆ ಅತಿ ಹೆಚ್ಚು ನಾವು ಒಂದು ಪೆಟ್ರೋಲ್ ಅಥವಾ ಕಚ್ಚಾ ತೈಲದ ಬಾವಿಗಳನ್ನ ನಾವು ಕಾಣ್ತೀವಿ ಓಕೆ ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಮರುಭೂಮಿ ಮೊದಲೆಲ್ಲ ಏನಾಗತ್ತ ಮೊದಲೇನು ಈಗಲೂ ಕೂಡ ಏನಾಗತ್ತಪ್ಪ ಮರುಭೂಮಿ ಅಂದನೆ ಆವೃತ್ತವಾಗಿದೆ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೃಷಿಗಳನ್ನ ನಾವು ಕಾಣೋದಲ್ಲ ಈ ಒಂದು ಪ್ರದೇಶಗಳಲ್ಲಿ ಬಟ್ ಅಲ್ಲಿ ತೈಲ ನಿಕ್ಷೇಪ ಹೆಚ್ಚಾಗಿರುವುದರಿಂದ ನೋಡ್ರ ತೈಲ ರಾಷ್ಟ್ರಗಳು ಅಂತೇಳಿ ಕರಿತೀವಿ ಅಷ್ಟೇ ಅಲ್ದೇ ಆಗತ್ತಪ್ಪ ಅತಿ ಹೆಚ್ಚು ತೈಲವನ್ನು ಕೂಡ ಇವನ್ ಸೌದಿ ಅರೇಬಿಯಾದಲ್ಲಿ ನಾವು ಉತ್ಪಾದನೆ ಮಾಡುವುದನ್ನು ಕಾಣ್ತೀವಿ ಅದರ ಜೊತೆ ಜೊತೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಅತಿ ಸಮೃದ್ಧಿ ಹೊಂದಿದಂತಹ ದೇಶಗಳು ಆಗಿ ಹೊರಹೊಮ್ಮಿವೆ ಪ್ಯಾಲೆಸ್ಟೈನ್ ಕೆ ಈ ಒಂದು ಭಾಗ ಏನಿದೆಯಲ್ಲ ಇದು ಪ್ಯಾಲೆಸ್ಟೈನ್ ನೋಡ್ರಿ ಇಸ್ರೇಲ್ ಇದು ಇದು ಈಜಿಪ್ಟ್ ಇಲ್ಲಿ ಕಂಡು ಅಂದ್ರೆ ಇದು ಪ್ಯಾಲೆಸ್ತೈನ್ ಇದು ಇದು ಗಾಜಾ ಸ್ಟ್ರಿಪ್ ಇದು ಚಿಕ್ಕದ ಕಾಣತ್ತಲ್ಲ ಇದು ಗಾಜಾ ಸ್ಟ್ರಿಪ್ ಆಗಿರುತ್ತೆ ಇಲ್ಲಿ ಡೆಡ್ ಸಿ ಕಂಡು ಬರುತ್ತೆ ನೋಡ್ರಿ ಇದು ಸಿ ಜೋರ್ಡಾನ್ ಕಂಡು ಬರುತ್ತೆ ನೋಡ್ರಿ ಇಲ್ಲಿ ಜೋರ್ಡಾನ್ ವೇಲಿ ಅಂತೇಳಿ ಅಲ್ಲಿ ಈ ಒಂದು ಮಧ್ಯಭಾಗದಲ್ಲಿ ಕಂಡು ಅಂತಂದ್ರೆ ಇದು ಸಿ ಆಗಿರುತ್ತೆ ಪ್ಯಾಲೆಸ್ತೈನ್ದು ಇಲ್ಲಿ ಕೂಡ ಏನಪ್ಪ ಅಂದ್ರೆ ಗಾಜಾ ಸ್ಟ್ರಿಪ್ ಅಂತೇಳಿ ಕರೆಯಲಾಗತ್ತೆ ಹಾಗೆ ಇದು ಇಸ್ರೇಲ್ ನ ಕ್ಯಾಪಿಟಲ್ ಹಾಗೆ ಹಾಗೆನಂದ್ರೆ ಪ್ಯಾಲೆಸ್ತೈನ್ ಹಾಗೆ ಇದು ಸಿರಿಯಲ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಗಾಜಿ ಅನ್ನ ಹಾಗೆ ಹಾಗೇನಾಗತ್ತಪ್ಪ ಇಲ್ಲಿ ಡೆಡ್ಸಿ ಅನ್ನ ಕೂಡ ತಿಳ್ಕೊಂಡ್ರಿ ಮೃತ್ಯು ಸಮುದ್ರ ಮೃತ್ಯು ಸಮುದ್ರ ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ಒಂದು ಮ್ಯಾಪಲ್ಲಿ ತೋರಿಸಿದ್ದೆ ನೋಡ್ರಿ ಜೋರ್ಡನ್ ಅಂತ ಇಲ್ಲಿ ಈ ತರ ಬರೆದಿತ್ತು ಅದ್ರ ಕೆಳಗಡೆ ಅಂದ್ರೆ ಇಲ್ಲಿ ಇಸ್ರೇಲ್ ಇದೆ ಇದ್ರ ಮಧ್ಯದಲ್ಲಿ ಇರುವಂತಹದ್ದೇ ಇದು ಡೆಡ್ಸಿ ಆಗಿರುತ್ತೆ ಮಧ್ಯ ಏಷ್ಯಾ ಇದು ದಕ್ಷಿಣ ಏಷ್ಯವನ್ನ ನೋಡಿದ್ವಿ ಆಗಿನ ಪೂರ್ವ ಏಷ್ಯಗಳ ಬಗ್ಗೆ ತಿಳ್ಕೊಂಡ್ವಿ ಆಗಿನಾಗಂತಪ್ಪ ಅಂತಂದ್ರೆ ಇಲ್ಲಿ ನಾವು ಆಗ್ನೇಯ ಏಷ್ಯಗಳ ಬಗ್ಗೆ ತಿಳ್ಕೊಂಡ್ವಿ ನೈಋತ್ಯ ಏಷ್ಯಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಮಧ್ಯ ಏಷ್ಯಾ ಬಗ್ಗೆ ನಾವು ನೋಡೋಣ ಇದು ಪಶ್ಚಿಮ ಕ್ಯಾಸ್ಪಿಯನ್ ಸಮುದ್ರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಎಲ್ಲಿದೆ ನೋಡ್ರಿ ಕ್ಯಾಸ್ಪಿನ್ ಸಿ ಇದರ ಒಂದು ಪೂರ್ವ ಭಾಗದಲ್ಲಿ ಪೂರ್ವದಲ್ಲಿ ಚೀನದವರೆಗೆ ಹಾಗೂ ಇಲ್ಲಿವರೆಗೆ ಹರಡಿದೆ ಚೀನದವರೆಗೆ ಹರಡಿದೆ ಇಲ್ಲಿ ಚೀನಾ ಮತ್ತೆನಪ್ಪ ಇಲ್ಲಿ ಮಂಗೋಲಿಯಾ ಮತ್ತೆನಪ್ಪ ರಷ್ಯಾ ಈ ಭಾಗದ ಪ್ರಮುಖ ಆಗ ಉತ್ತರದಲ್ಲಿ ಕಜಕಿಸ್ತಾನದಿಂದ ಉತ್ತರದಲ್ಲಿ ಏನಿದೆ ಇಲ್ಲಿ ಕಜಕಿಸ್ತಾನದಿಂದ ಹಾಗೆನಾಗತ್ತಪ್ಪ ಅಂದ್ರೆ ಇಲ್ಲಿ ದಕ್ಷಿಣದಲ್ಲಿ ಇರಾನ್ ಅಫ್ಘಾನಿಸ್ತಾನದವರೆಗೆ ವಿಸ್ತರಿಸಿದೆ ಇಲ್ಲಿ ನೋಡ್ರಿ ಅಫ್ಘಾನ್ ದೇಶ ಮತ್ತೇನಾಗಪ್ಪ ಇರಾನ್ ದೇಶದವರೆಗೆ ಕಜಕಿಸ್ತಾನದಿಂದ ಇಲ್ಲಿವರೆಗೆ ವಿಸ್ತರಿಸಿದೆ ಈ ಭಾಗದ ಪ್ರಮುಖ ದೇಶಗಳಂದ್ರೆ ಯಾವ ವಿಧಪ್ಪ ಒಂದು ಕಜಕಿಸ್ತಾನ್ ಹಾಗೇನಂದ್ರೆ ಕಿರ್ಗಿಸ್ತಾನ್ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ತುರ್ಕಮೆನಿಸ್ತಾನ್ ಇಷ್ಟು ದೇಶಗಳೇನಿದಿವಲ್ಲ ಇವು ಮಧ್ಯ ಏಷ್ಯಾಕ್ಕೆ ಸಂಬಂಧಪಟ್ಟಂತಹ ದೇಶಗಳಾಗಿರ್ತವೆ ಹಾಗೆ ಸೈಬೇರಿಯನ್ ರಷ್ಯಾ ಇದನ್ನೇ ಮೇಲೆ ಬರುತ್ತಲ್ಲ ಸೈಬೇರಿಯನ್ ರಷ್ಯಾ ಇದು ಕೂಡ ಮಧ್ಯ ಏಷ್ಯಾದ ಒಂದು ದೇಶಗಳಲ್ಲಿ ಬರುತ್ತೆ ಒಟ್ಟಾರೆಯಾಗಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಇವತ್ತು ಒಟ್ಟು ಐದು ಪ್ರಾದೇಶಿಕ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಮಧ್ಯ ಏಷ್ಯಾದಲ್ಲಿ ಇದಾವಲ್ಲ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಅಫ್ಘಾನಿಸ್ತಾ ಸಾರಿ ಅಫ್ಘಾನಿಸ್ತಾನ್ ಈ ಕಡೆ ಬರುತ್ತೆ ಹಾಗೆ ತುರ್ಕಮೆನಿಸ್ತಾನ್ ಇವೆಲ್ಲವೂ ಏನಾಗಿದಪ್ಪ ಅಂತಂದ್ರೆ ಹಾಗು ರಷ್ಯಾ ದೇಶ ಇವು ನಮ್ಗೆ ಏನಿದೆಯಲ್ಲ ಮಧ್ಯ ಏಷ್ಯಾದ ರಾಷ್ಟ್ರಗಳಾಗಿರುತ್ತವೆ ಒಟ್ಟು ಐದು ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದ್ವಿ ಇದು ಕ್ಲಾರಿಟಿ ಆಯ್ತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾನಪ್ಪ ಈ ಒಂದು ವಿಷಯದ ಮೇಲೆ ಅನ್ನೋದನ್ನ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಅದಕ್ಕೂ ಮೊದಲು ಕೆಲವು ನದಿಗಳನ್ನ ನೀವು ನೋಡ್ರಿ ಯಾಂಗಿನ್ಸಿ ಸಿಕ್ಕಿಯಾಂಗ್ ಅಂತ ಹೇಳಿ ನಾವು ಆಲ್ರೆಡಿ ನೋಡಿದ್ವಿ ಓಕೆ ಇದು ಪೆಸಿಫಿಕ್ ಓಷನ್ ಅಲ್ಲಿ ಹೋಗಿ ಸೇರುತ್ತೆ ಪೆಸಿಫಿಕ್ ಅಲ್ಲಿ ಸೇರುತ್ತೆ ಬಟ್ ಏನಾಗುತ್ತಪ್ಪ ಅಂದ್ರೆ ಈ ಯಾಂಗಿನ್ಸಿ ಸಿಕ್ಯಾಂಗ್ ಏನಿದೆಯಲ್ಲ ಇದು ಏಷ್ಯಾದಲ್ಲಿ ಕಂಡು ಬರುವಂತಹ ಅತಿ ಉದ್ದವಾದ ನದಿಯಾಗಿರುತ್ತೆ ಹಾಗೆ ವರ್ಲ್ಡ್ ಅಲ್ಲಿ ನೋಡಿದ್ರೆ ಫೋರ್ತ್ ಅನ್ನ ನಾವು ನೋಡ್ತೀವಿ ಹಾಗೆ ಟ್ಯಾಂಗೋ ನದಿ ಅಂತೇಳಿ ಕರಿತೀವಿ ಎಲ್ಲೋ ರಿವರ್ ಅಂತೇಳಿ ಕೂಡ ಕರೆಯಲಾಗುತ್ತೆ ಹಳದಿ ನದಿ ಅಂತೇಳಿ ಕರೆಯಲಾಗುತ್ತೆ ಇದು ಚೈನಾದ ನದಿ ನದಿಯಾಗಿರುತ್ತೆ ಹಾಗೆ ಬ್ರಹ್ಮಪುತ್ರ ನದಿ ಇದು ಏನಾಗತ್ತಪ್ಪ ಅರುಣಾಚಲ ಪ್ರದೇಶದಲ್ಲಿ ಎಂಟ್ರಿ ಆಗುತ್ತೆ ಇದು ಅರುಣಾಚಲ ಪ್ರದೇಶದ ಕಣ್ಣೀರ ನದಿ ಅಂತ ಕರಿತೀವಿ ಹಾಗೆ ಅಸ್ಸಾಂನ ಕಣ್ಣೀರಿನ ನದಿ ಅಂತ ಕೂಡ ಕರೆಯಲಾಗುತ್ತೆ ಇದು ಗಂಗಾ ನದಿ ವೆರಿ ವೆರಿ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಅಂದ್ರೆ ಸಾರಿ ದಕ್ಷಿಣ ಏಷ್ಯಾ ಭಾಗದಲ್ಲಿ ಭಾರತದ ಒಂದು ಜೀವ ನದಿ ಹೇಳಿ ಕೂಡ ಕರೆಯಲಾಗತ್ತೆ ಹಾಗೂ ಬಹುತೇಕ ಬಹುತೇಕ ಉತ್ತರ ಭಾಗದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಪಿಸಿಕೊಡುವಂತಹ ಪ್ರಮುಖ ನದಿಗಳಲ್ಲಿ ಈ ಗಂಗಾ ನದಿ ಒಂದು ಹಾಗೆ ಇಂಡಸ್ ಸಿಂಧು ನದಿ ಇದು ಕೂಡ ನಮ್ಮ ಭಾರತ ದೇಶಕ್ಕೆ ಇತಿಹಾಸದಕ್ಕಾಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಭೌಗೋಳಿಕವಾಗಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ಕಡಿಮೆ ಉದ್ದ ಹರಿದ್ರು ಕೂಡ ಇದು ಜಸ್ಟ್ ಏನಪ್ಪ ಟಿಪ್ ಆಫ್ ದ ಜಸ್ಟ್ ಈ ಒಂದು ಜಮ್ಮು ಕಾಶ್ಮೀರ ಭಾಗದಲ್ಲಿ ಹರಿದ್ರು ಕೂಡ ಬಟ್ ಇದ್ರ ಒಂದು ಉಪನದಿಗಳಾಗಿದಾವೆ ರಾವಿ ಬಿಯಾಸ್ ಸಟ್ಲೇಝು ಅವೆಲ್ಲವೂ ಯಾವೇನಿದೆಯವಲ್ಲ ಭಾರತದಲ್ಲಿ ಹರಿದು ಇಲ್ಲಿ ಕೂಡ ಅಂದ್ರೆ ಈ ಒಂದು ಹಿಮಾಚಲ ಪ್ರದೇಶ ಹಾಗೆನಪ್ಪ ಪಂಜಾಬ್ ರಾಜ್ಯಗಳಲ್ಲಿ ಹಾಗೆ ಹರಿಯಾಣ ಭಾಗದಲ್ಲಿ ನೀರಾವರಿ ಯೋಜನೆಯನ್ನ ಕಲ್ಪಿಸಿಕೊಡುತ್ತದೆ ಹಾಗೆ ನದಿ ಆಗಿರ್ಬೋದು ಮತ್ತು ಇರಾವಾಡಿ ಹೇಳಿ ಬರುತ್ತೆ ಹಾಗೆ ಮೆಕಾಂಗ ನದಿ ಅನ್ನೋದು ಇವು ಕೂಡ ಏನಾಗತ್ತಪ್ಪ ಅಂದ್ರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ನದಿಗಳಾಗಿರ್ತವೆ ಇದರ ಬಗ್ಗೆ ಕೂಡ ಮುಂದೆ ಜನತೆ ಕೊಡ್ರಿ ಹಾಗೆ ಪ್ರಾದೇಶಿಕವಾಗಿ ನೋಡೋದಾದ್ರೆ ಪ್ರದೇಶವಾಗಿ ನೋಡೋದಪ್ಪ ಅಂದ್ರೆ ಇಲ್ಲಿ ಅಲ್ಟಾಯಿ ಅನ್ನುವ ಒಂದು ಪರ್ವತ ಶ್ರೇಣಿಗಳು ಇಲ್ಲಿ ಕಂಡು ಬರ್ತವೆ ಹಾಗೆ ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನಾವು ನೋಡಬಹುದು ಇಲ್ಲಿ ಹಿಂದೂ ಪರ್ವತ ಪಾಮಿರ್ ಗ್ರಂಥಿ ಅಂತೇಳಿ ಕರಿತೀವಿ ಹಾಗೆ ಕುನ್ಲುನ್ ಹಾಗೆ ಟಿಬೆಟಿನ್ ಪ್ಲಾಟ್ ನೋಡ್ರಿ ಇದು ಅತ್ಯಂತ ಎತ್ತರವಾದ ಹಾಗೆನಪ್ಪ ಅಂದ್ರೆ ಕಾರಾಕೋರಂ ರೇಂಜಸ್ ಇದು ಚೈನಾಕ್ಕೆ ಹಾಗೇನಪ್ಪ ಅಂತಂದ್ರೆ ಅದ್ರ ಟಿಬಿಟಿನ್ ಪ್ಲಾಟ್ ಗೆ ಹಾಗೇನಪ್ಪ ಅಂದ್ರೆ ಭಾರತ ದೇಶಕ್ಕೆ ಅಂಟಿಕೊಂಡು ಹರಡಿರುವಂತಹ ರೇಂಜಸ್ ಆಗಿರುತ್ತೆ ಕಾರಾಕೋರಂ ರೇಂಜಸ್ ಹಾಗೆ ಇಲ್ಲಿ ನಾವು ಅರಾವಳಿ ಬೆಟ್ಟಗಳನ್ನ ನೋಡಿದ್ವಿ ಭಾರತದಲ್ಲಿಯೇ ಅಂದ್ರೆ ಅತಿ ಹಳೆಯದಾದ ಬೆಟ್ಟದ ಸಾಲುಗಳಾಗಿರ್ತವೆ ಹಿಮಾಲಯಗೆ ಏನಾಗಂತಂದ್ರೆ ನೀವು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ ಬಟ್ ಹರಾವಳಿ ಹಿಲ್ಸ್ ಭಾರತದಲ್ಲಿ ಏನಾಗತ್ತಪ್ಪ ಅಂದ್ರೆ ಅತಿ ಹಳೆಯದಾದಂತಹ ಒಂದು ಬೆಟ್ಟ ಸಾಲುಗಳಾಗಿರ್ತವೆ ಹಾಗೆ ಈ ಒಂದು ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತದಕ್ಕೆ ವೆಸ್ಟರ್ನ್ ಗಾರ್ಡ್ಸ್ ಅಂತ ಕರಿತೀವಿ ಹಾಗೆ ಈ ಒಂದು ಪೂರ್ವ ಭಾಗದಲ್ಲಿ ಕಂಡು ಬರೋದಕ್ಕೆ ಏನಾಗುತ್ತೆ ಅಂದ್ರೆ ಈಸ್ಟರ್ನ್ ಗಾರ್ಡ್ಸ್ ಅಂತ ತಿಕೊತೀವಿ ಇವೆರಡರ ಬಗ್ಗೆ ಡಿಫ್ರೆನ್ಶಿಯೇಷನ್ ನಾವು ಜಿ ಪಿ ಎಸ್ ಅಲ್ಲಿ ಸೀರೀಸ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಪ್ರಶ್ನೆ ಕೂಡ ಬಂದಿತ್ತು ವೆಸ್ಟರ್ನ್ ಗಾರ್ಡ್ಸ್ ಬಗ್ಗೆ ಕೂಡ ಒಂದು ಪ್ರಶ್ನೆ ಬಂದಿತ್ತು ಹಾಗೆ ಹಿಮಾಲಯಗಳು ಒಂದು ಸಾಲಿನ ಬಗ್ಗೆ ಕೂಡ ಒಂದು ಪ್ರಶ್ನೆ ಬಂದಿತ್ತು ಜಿ ಪಿ ಎಸ್ ಅಲ್ಲಿ ಇದರ ಬಗ್ಗೆ ಕೂಡ ನಾವು ಕೊನೆಯದಲ್ಲಿ ವಿಡಿಯೋನ ಮಾಡಿದ್ವಿ ಕೊನೆ ವಿಡಿಯೋ ಚೆಕ್ ಮಾಡ್ಬೋದು ಜಿ ಪಿ ಎಸ್ ಜೋಗ್ರಫಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಜಸ್ಟ್ ಒಂದೇ ವಿಡಿಯೋದಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಒಂದು ಮಾಹಿತಿ ಸಿಗುತ್ತೆ ಒಂದು ವೆಸ್ಟರ್ನ್ ಗಾಟ್ಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಹಿಮಾಲಯಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ನೀವು ಮ್ಯಾಪ್ ವೈಸ್ ಹೋದ್ರೆ ಓಕೆ ಇಲ್ಲಿ ನಾವು ಆಲ್ರೆಡಿ ಅಂತಂದ್ರೆ ಸೈಬೇರಿಯಾವನ್ನು ನೋಡೋದಾದ್ರೆ ಇಲ್ಲಿ ಈ ಒಂದು ರಷ್ಯಾ ಅಥವಾ ಬ್ರಾಕೆಟ್ ಅಲ್ಲಿ ಸೈಬೇರಿಯಾ ಅಂತ ನೋಡಿದಿವಿ ಇಲ್ಲಿ ಅಂದ್ರೆ ಅತಿ ಒಂದು ಶೀತವಾದಂತಹ ಪ್ರದೇಶ ನಾವು ಕಾಣುತ್ತೀವಿ ಹಾಗೆ ಮೈನಸ್ ಸೆವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಕೂಡ ರೆಕಾರ್ಡ್ವಾಗುವಂತಹ ಒಂದು ಪ್ರದೇಶಗಳನ್ನ ನಾವು ಸೈಬೇರಿಯಾ ಪ್ರದೇಶದಲ್ಲಿ ಕಾಣ್ತೀವಿ ಅಂತಹ ಒಂದು ಗಾಳಿಗಳು ಏನಿದೆಯಲ್ಲ ಈ ದಕ್ಷಿಣ ಭಾರತದಲ್ಲಿ ಬೀಸುತ್ತೆ ಹೀಗೆ ಬೀಸಬೇಕಾದ್ರೆ ಅವ್ನ ತಡೆಯೋದ್ಯಾವುದು ಹಿಮಾಲಯ ಪರ್ವತ ಶ್ರೇಣಿನ ಏನಾಗತ್ತಪ್ಪ ಅಂದ್ರೆ ತಡೆಯುತ್ತೆ ಹಾಗೆ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ ಕೇವಲ ಈ ಒಂದು ನೈಸರ್ಗಿಕವಾಗಿ ಅಷ್ಟೇ ಅಲ್ಲ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ಕೂಡ ಒಂದು ಗಡಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ಕೂಡ ಈ ಒಂದು ಬೇರೆ ದೇಶಗಳು ದಾಳಿ ಮಾಡಿದರೆ ಅದನ್ನು ಕೂಡ ನಮ್ಗೆ ಪ್ರಿವೆಂಟ್ ಮಾಡುತ್ತೆ ಅವರು ಏನಾಗತ್ತಪ್ಪ ದಾಳಿ ಮಾಡೋಕ್ಕಾಗಲ್ಲ ಅಷ್ಟು ಈಸಿ ಆಗಿ ಇಲ್ಲಿ ಪರ್ವತ ಸಾಲುಗಳನ್ನ ಹತ್ತಿ ಬಂದು ಅವ್ರು ದಾಳಿ ಮಾಡಬೇಕಲ್ಲ ಹಾಗಾಗಿ ಏನಪ್ಪ ಇದ್ರೆ ಸೆಕ್ಯೂರಿಟಿಗೋಸ್ಕರ ಕೂಡ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಕಡೆ ನಮಗೆ ಓಷನ್ಸ್ ಇದೆ ಸಮುದ್ರಗಳನ್ನ ನಾವಿಲ್ಲಿ ಇಲ್ಲಿ ಹಾಗೆ ಏನಾಗತ್ತಪ್ಪ ಅಂದ್ರೆ ಮಹಾಸಾಗರ ಕೂಡ ನಾವು ನೋಡ್ತೀವಿ ಇಲ್ಲಿ ಹಿಂದೂ ಮಹಾಸಾಗರವನ್ನ ಕೂಡ ನೋಡ್ತೀವಿ ಹಾಗೆನಪ್ಪ ಅಂದ್ರೆ ಬೇ ಆಫ್ ಬೆಂಗಾಲ್ ಅನ್ನ ನೋಡ್ತೀವಿ ಇಲ್ಲಿ ಹಾಗೆ ಅರೇಬಿಯನ್ ಸಮುದ್ರಗಳನ್ನ ನೋಡ್ತೀವಿ ಜಲಗಡಿಯನ್ನ ನಾವಿಲ್ಲಿ ಕಾಣ್ತೀವಿ ಇಷ್ಟು ಸೇಫ್ ಆಗಿದೆ ಮತ್ತೆ ಅಂದ್ರೆ ಇದೆಲ್ಲವೂ ಏನಾಗತ್ತರ ಪರ್ವತ ಶ್ರೇಣಿಯಿಂದ ಆವೃತವಾಗಿರೋದ ಕಾರಣದಿಂದಾಗಿ ಇದು ಕೂಡ ಸೇಫ್ ಆಗಿದೆ ಜಸ್ಟ್ ಏನಾಗತ್ತಪ್ಪ ಅಂದ್ರೆ ಇಷ್ಟು ಮಾತ್ರ ನಮಗೆ ಲ್ಯಾಂಡ್ ಬೌಂಡ್ರಿ ಅನ್ನ ನಾವು ಕಾಣ್ತೇವೆ ಓಕೆ ಹಾಗೆ ಎಲ್ಬುಸ್ ಜಾಗ್ರೂಸ್ ಪರ್ವತ ಶ್ರೇಣಿಗಳ ಲೇಸರ್ ಕಾಕಸಸ್ ಆಗಿರ್ಬೋದು ಗ್ರೇಟ್ ಕಾಕಸಸ್ ಆಗಿರ್ಬೋದು ಏನಪ್ಪ ಅಂದ್ರೆ ತೌರೂಸ್ ಆಗಿರ್ಬೋದು ಒಟ್ಟಾರೆಗೇ ಪ್ರಮುಖವಾದ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಒಂದು ಪರ್ವತ ಶ್ರೇಣಿಗಳನ್ನ ತಿಳ್ಕೊಂಡ್ರಿ ಹಾಗೆ ಮರುಭೂಮಿಗಳ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಒಂದು ದೊಡ್ಡದಾದಂತಹ ನದಿಗಳ ಬಗ್ಗೆ ತಿಳ್ಕೊಂಡ್ರೆ ಹಾಗೆ ಅವು ಯಾವ ಒಂದು ನದಿಗೆ ಅಥವಾ ಸಾರಿ ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರ್ತವೆ ಅನ್ನೋದನ್ನು ಕೂಡ ನಾವು ಪ್ರೀವಿಯಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ಅದರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ರಿ ಪ್ರೀವಿಯಸ್ ಅಲ್ಲಿ ಏನಾಗುತ್ತಪ್ಪ ಒಂದು ಎರಡು ಮೂರು ವಿಡಿಯೋನ ಮಾಡಲಾಗಿದೆ ಜಾಗ್ರಫಿ ಸಂಬಂಧಪಟ್ಟಂತೆ ಔಟರ್ ನೋಡಿದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಬಂದ್ಬಿಡುತ್ತೆ ಓಕೆ ಇಷ್ಟು ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಒಂದು ವಿಡಿಯೋ ಆಗಿರುತ್ತೆ ಇದು ಪ್ರಾದೇಶಿಕವಾಗಿ ಐದು ವಿಭಾಗಗಳ ಬಗ್ಗೆ ಅಧ್ಯಯನ ಆಗಿರುತ್ತೆ ನೆಕ್ಸ್ಟ್ ಒಂದು ಈ ವಿಡಿಯೋದಲ್ಲಿ ಫಿಫ್ತ್ ವಿಡಿಯೋದಲ್ಲಿ ಅಂದ್ರೆ ನಿಮ್ಗೆ ಎಮ್ ಸಿ ಕ್ಯೂ ಮಾಡಲ್ಲ ಕ್ವಶನ್ಸ್ ಇರ್ತವೆ ಇದೆಲ್ಲವನ್ನ ಸಮಗ್ರವಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಕ್ವಿಜನ್ ಅಟೆಂಡ್ ಮಾಡಿದಾಗ ಅವಾಗ ಏನಾಗತ್ತ ನಿಮ್ಗೆ ಈಸಿಯಾಗಿ ಟೋಟಲ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡುತ್ತೆ ಮೊದ್ಲು ಕಾನ್ಸೆಪ್ಟ್ ಅನ್ನ ಓದ್ಕೋಬೇಕು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ಟಡಿ ಕಂಪ್ಲೀಟ್ ಆದಂಗೆ ಆಗುತ್ತೆ ನೆಕ್ಸ್ಟ್ ಏನಾಗತ್ತಪ್ಪ ನೀವು ಜಸ್ಟ್ ರಿವಿಝನ್ ಮಾಡೋದಿರ್ತದೆ ಓಕೆ ಇನ್ನೊಂದು ಮಾಹಿತಿ ಏನಾಗತ್ತಪ್ಪ ಅಂದ್ರೆ ನೀವು ಈ ಒಂದು ನೋಟಿಫಿಕೇಶನ್ ಆದ್ಮೇಲೆ ಓದ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಓಕೆ ಸಕ್ಸಸ್ ರೇಟು ಫುಲ್ ಕಡಿಮೆ ಇರುತ್ತೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಸಕ್ಸಸ್ಫುಲ್ ರೇಟ್ಸ್ ಇರುತ್ತೆ ಯಾಕಪ್ಪ ಅಂದ್ರೆ ಈ ಸಲ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಪಿ ಯು ಸಿ ಏನಾದರೂ ಆ್ಯಡ್ ಮಾಡಿದ್ನಪ್ಪ ಅಂದ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಆಗಲ್ಲ ಯಾಕಪ್ಪ ಅಂದ್ರೆ ಸಬ್ಜೆಕ್ಟ್ ವ್ಯಾಸ್ಟ್ ಇದೆ ಒಂದು ವೇಳೆ ಏನಾದರೂ ಜಿ ಪಿ ಎಸ್ ಟರ್ಗೆ ನಡೆಸಿದಂತಹ ಒಂದು ಕಡಿಮೆ ಅವಧಿ ಏನಾದರೂ ಎಕ್ಸಾಮ್ ನಡೆಸಿದಪ್ಪ ಅಂತಂದ್ರೆ ಜಸ್ಟ್ ನೀವು ಇಮೇಜ್ ಮಾಡ್ಕೊಂಡ್ರಿ ಸಿಲೆಬಸ್ ಅಂದ್ರೆ ಕಂಪ್ಲೀಟ್ ಆಗಲ್ಲ ಯಾಕಂತಂದ್ರೆ ಜಿ ಪೇಸ್ಟ್ ಆರ್ಗೆ ನೀವು ಏತು ನೈನ್ತು ಸಾರಿ ಟೆಂತ್ ಬುಕ್ಸ್ ಅನ್ನ ಕವರ್ ಮಾಡಕ್ಕೆ ಆಗ್ಲಿಲ್ಲ ಅಂಥದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೀವು ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಏನಾದರೂ ಪಿ ಯು ಸಿನೇ ಆ್ಯಡ್ ಮಾಡಿದ್ರೆ ಒಂದ್ಸಲ ಇತಿಹಾಸ ಬುಕ್ಗಳನ್ನು ತೆಗೆದು ನೋಡ್ರಿ ಪಿ ಯುಸಿದು ಅಥವಾ ಜಾಗ್ರಫಿ ಬುಕ್ಗಳನ್ನು ತೆಗೆದು ನೋಡ್ರಿ ಅಥವಾ ಅರ್ಥಶಾಸ್ತ್ರದ ಪುಸ್ತಕಗಳನ್ನ ತೆಗೆದು ನೋಡ್ರಿ ಎಷ್ಟು ಡೀಪ್ ಆಗಿ ಮತ್ತೆ ಎಷ್ಟು ಡೆಪ್ತಾಗಿದೆ ಅಂತೇಳಿ ಹಾಗಾಗಿ ಅಧ್ಯಯನವನ್ನ ಈಗಲಿಂದನೇ ಪ್ರಾರಂಭ ಮಾಡಿ ಓಕೆ ಒಂದ್ ವೇಳೆ ಅಧ್ಯಯನ ಮಾಡಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ನಮ್ ವಿಡಿಯೋನ ಎಸ್ಟ್ ಅಂತ ಫಾಲೋ ಮಾಡ್ಕೊತ ಹೋಗಿರಿಗಂತ ನಿಮ್ಗೆ ಒಂದ್ಸಲ ಪ್ರೆಷರ್ ಆಗಿ ಬಿಡಲ್ಲ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೋದು ಇಷ್ಟನ್ನು ಹೇಳುತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ನಿಮ್ಮ ಒಂದು ಭೇಟಿಯನ್ನ ಮಾಡೋಣ ಜಯ ಹಿಂದ್ ಜೈ ಕರ್ನಾಟಕ ಮಾತೆ ಬಬೆ